ஸ்ரீகுருப்போ நம. ஹரிஹிக்கோம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணிக்ரீவ விமோசனம் ஸ்வநாமக்ரஹணாதேவ நிவஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசார்ணசே உத்துங்கவாக்தரங்காய மத்வதுர்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்பூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஃ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. நீலாகராட்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யாகுரும். ப்ரஹ்மச்சரிய ஹரிப்ரீதி சுவித்யாவாதசாரிணஃ இஷ்டதான் கஷ்டஹர்த்ருன்னஃ வித்யாமான்யான் முனீன்மஹ. வாதிராஜபதத்வந்த்வ வாரிஜாசக்தமானசான் விஸ்வப்ரியகுருன் வந்தே மந்தோஹம் தேவி சுத்தயே. சத்யம் சத்யம் புனஸ்ஸத்யம் விஷ்ணுதீர்த்தப்ரஸாததஃ சர்வே காமா பவந்தேவ சபதோ பிம்பசந்நிதோ சிந்தாமணிம் சுபர்த்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்ப்ரதாயகம் விஜ்ஞான விமலம் சாந்தம் விஜயாக்ஷ குரும் பஜே. ஸ்ரீகுருப்யோ நம. ஹரி ஓம். முந்தே ஸ்தோத்திரம் எடுத்தாரு. கிரந்தோயம் நியாயமுக்தா வரிவிதி பவதா ராகவேந்திர பிரணீதோ நூனம் முக்தாவலிர் யத் பிரதமம் உபஜிதா உத்ருதந்திர சிந்தோ புரோதஸ்த தியானதந்தௌ ததனு தவ குண பிரௌடிமான் சம்சதாம் நஹ கண்டேஷு பிரேம பூம்னா பகுமதி விதையே வாதுனா சந்நியதாயி. ராகவேந்திர சுவாமிகள் விசேஷவாகிருக்கத்த ஸ்தோத்திர குருகுண ஸ்தவனவன்ன இலி மாடுத்தா இத்தாரு. நின்ன ஹேடிதிரு தத்துவப்பிரகாஷிக எந்த சுந்தரவாகிருக்கத்த ஸ்திரீ நீதித்தர பிரதந்த கிரந்த சுந்தரவாகிருக்கத்த தத்துவப்பிரகாஷிகையே ராகவேந்திர சுவாமிகளு பாவதீப எனத்தக்கந்த ದೊಡ್ಡ ವಿಸ್ತಾರವಾದ ರೇಷ್ಮೆ ಬಟ್ಟೆಯಂತೆ ವಸ್ತ್ರ ಸೀರೆಯಂತೆ ಒಳ್ಳೆ ವಸ್ತ್ರವನ್ನ ಸಮರ್ಪಣೆ ಮಾಡಿದಾಗ ಅದನ್ನು ಉಟ್ಟು ತತ್ವಪ್ರಕಾಶಿಕ ಎಂಬ ಹೆಣ್ಣು ಎಲ್ಲರ ಹೃದಯದಲ್ಲಿ ತಿರುಗಾಡಲಿಕ್ಕೆ ಶುರು ಮಾಡಿದ್ದು ಅಂತ ತಿಳಿಸಿಕೊಟ್ಟರು. ಈಗ ಇನ್ನೊಂದು ಗ್ರಂಥದ ವಿಶೇಷವಾಗಿ ಪರಿಚಯ ಮಾಡಿಕೊಡುತ್ತಾರೆ. ರಾಘವೇಂದ್ರ ಸ್ವಾಮಿಗಳು ನ್ಯಾಯಮುಕ್ತಾವಲಿ ರೀತಿ ಭವತಾ ಪ್ರಣೀತ. ರಾಘವೇಂದ್ರ ಸ್ವಾಮಿಗಳು ಬರೆದ್ರು ನ್ಯಾಯಮುಕ್ತಾವರಿ ಅಂತ ಗ್ರಂಥ ಬರೆದ್ರು. ಅದೆಂಥ ಆದ್ದು ಅಂದ್ರೆ ಉದ್ಧೃತ ತಂತ್ರಸಿಂಧೋಹೋ. ತಂತ್ರಸಿಂಧೋಹೋ ಅಂದ್ರೆ ಸಿದ್ಧಾಂತವೆಂಬ ದೊಡ್ಡ ಸಮುದ್ರ ಆಚಾರ್ಯರ ಭಾಷ್ಯ ಅನುವ್ಯಾಖ್ಯಾನ ನ್ಯಾಯ ವಿವರಣ ಮೊದಲಾದ ಎಲ್ಲ ಗ್ರಂಥಗಳಿಂದ ಏನು ಒಂದೊಂದು ಅಧಿಕರಣ ಒಂದೊಂದು ಅಧಿಕರಣ ಆ ಅಧಿಕರಣದಲ್ಲಿ ಯದ್ಯಪಿ ಮಧ್ವರಾಯರೇ ಭಾಷ್ಯವನ್ನ ಮಾಡಿದರು. ಭಾಷ್ಯವನ್ನ ಮಾಡಿದ ಕೂಡಲೇ ತ್ರಿವಿಕ್ರಮ ಪಂಡಿತರು ಪ್ರಾರ್ಥನೆ ಮಾಡುತ್ತಾರೆ. ಏನದು ಅಂದರೆ ಸ್ವಾಮಿ ಭಾಷ್ಯದಲ್ಲಿ ಝಟಿತಿ ಅರ್ಥ ಆಗುವಂತ ಬೇಗನೆ ಅರ್ಥ ಆಗಲಿಕ್ಕೆ ಬೇಕಾದ ಯುಕ್ತಿಗಳು ಯುಕ್ತಿಗಳು ಅಂದರೆ ಇದು ಹೀಗೆ ಈ ಕಾರಣ ಇರೋದರಿಂದ ಅಂತ ತೋರುವ ಯುಕ್ತಿಗಳು ಅಂತ ಯುಕ್ತಿಗಳು ಭಾಷ್ಯದಲ್ಲಿ ತುಂಬಾ ಇಟ್ಟಿದ್ದೀರಾ ಅದು ಅಗ್ನಿ ಜನರಿಗೆ ಮೇಲೆತ್ತಿ ತೋರುವುದಿಲ್ಲ. ಅದಕ್ಕಾಗಿ ವ್ಯಕ್ತ ತರ್ಕ ತತಿಂಕುರು ಇತ್ಯರ್ಥಿತ ಪ್ರಧಾನ ಮಧ್ವ ಸೋನು ವ್ಯಾಖ್ಯಾನ್ ಸತಾಂ ಸುಧಾಂ ಅಂತ ಮಧ್ವರಾಯರು ಆ ಭಾಷ್ಯದೊಳಗಿರತಕ್ಕಂಥ ತರ್ಕ ತತಿ ಅಂದರೆ
ಇವರು ಹೇಳಿದ್ದು ತಪ್ಪು ಬೇರೆಯವರು, ಯಾಕೆ ಈ ಕಾರಣ ಇರೋದರಿಂದ ಅಂತ ತೋರತಕ್ಕಂಥ ಆ ಕಾರಣಗಳ ಗುಂಪನ್ನೆಲ್ಲ ಮೇಲೆತ್ತಿ ತೋರಿದರು. ಆದರೆ ಅದರಲ್ಲಿ ವಿವರಣೆಯೂ ತುಂಬಾ ಬಂತು. ತರ್ಕದ ಆ ಯುಕ್ತಿಗಳ ಜೊತೆಗೆ ಇನ್ನು ವಿವರಣೆಯೂ ತುಂಬಾ ಬಂತು. ಅದು ತುಂಬಾ ಬಂದಾಗ ಆ ಯುಕ್ತಿಗಳನ್ನು ಆರಿಸಿ 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 ಎಲ್ಲ ಮಾಡಬೇಕು. ಅದಕ್ಕೆ ಆಚಾರ್ಯರೇ ನ್ಯಾಯ ವಿವರಣ ಅಂತ ಒಂದು ಗ್ರಂಥ ಬರೆದು ಬಿಟ್ರು. ಅದ್ರಲ್ಲಿ ಬೇರೇನು ಬರೆದಿಲ್ಲ. ಈ ಒಂದು ಎಷ್ಟು ಸೂತ್ರಗಳು, ಒಂದೊಂದು ಅಧಿಕರಣದಲ್ಲಿ ಸೂತ್ರಗಳೆಷ್ಟು, ಈ ಅಧಿಕರಣದಲ್ಲಿ ಪೂರ್ವ ಪಕ್ಷದವರು ಏನು ಹೇಳುತ್ತಾರೆ, ನಾವು ಏನು ಹೇಳುತ್ತೇವೆ, ಪೂರ್ವ ಪಕ್ಷದ ಯುಕ್ತಿ ಸಿದ್ಧಾಂತ ಯುಕ್ತಿ ಇಷ್ಟೇ ಹೇಳಿದ್ದು. ಇದನ್ನು ನ್ಯಾಯ ವಿವರಣ ಅಂತ ಮಾಡಿದ್ರು. ಮತ್ತೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಕೂಡ ನ್ಯಾಯ ಮುಕ್ತಾವಲಿ ಅಂತ ಬರೀತಾ ಇದ್ದಾರೆ. ಈ ನ್ಯಾಯ ಮುಕ್ತಾವಲಿ ಯಾಕೆ ಬರೆದ್ರು ಅಂತ ಹೇಳ್ತಾ ಇದ್ದಾರೆ. ಆ ಅಧಿಕರಣಗಳ ಒಂದೊಂದು ಅಧಿಕರಣ, ಆ ಅಧಿಕರಣದಲ್ಲಿ ಪೂರ್ವಪಕ್ಷದ ಯುಕ್ತಿಗಳು, ಸಿದ್ಧಾಂತದ ಯುಕ್ತಿಗಳು ಅಂತ ಏನು ಆಚಾರ್ಯರು ಹೇಳ್ತಾ ಹೋಗಿದ್ದಾರೆ, ಅದರಲ್ಲಿ ಜ್ಞಾನಿಗಳಿಗಲ್ಲದೆ ಸಾಮಾನ್ಯ ಜನರಿಗೆ ಆ ಅಧಿಕರಣ ನೋಡಿದ ಕೂಡಲೇ ಅಲ್ಲಿ ಸೂತ್ರಗಳೆಷ್ಟು ಬಂತು ನೆನಪಿರಲ್ಲ, ಸೂತ್ರಗಳ ಸಂಖ್ಯೆಯೇ ನೆನಪಿರಲ್ಲ, ಸೂತ್ರಗಳೆಲ್ಲ ತಲೆಯಲ್ಲಿ ಉಳಿದಿರಲ್ಲ. ಬಹಳ ಜನಕ್ಕೆ ಏನಾಗಿರುತ್ತೆ ನಮಗೆ ಅಂದರೆ, ಎಷ್ಟು ಸೂತ್ರಗಳಿವೆ, ಯಾವ ಯಾವ ಅಧಿಕರಣದಲ್ಲಿ ಎಷ್ಟೆಷ್ಟು ಸೂತ್ರಗಳು ಬರ್ತಾ ಇವೆ, ಯಾವ ಯಾವ ಸೂತ್ರ ಯಾವ ಯಾವ ಅಧಿಕರಣದಲ್ಲಿ ಬರುತ್ತೆ, ಅಷ್ಟೇ ಅಲ್ಲ ಈ ಅಧಿಕರಣದಲ್ಲಿ ಎಷ್ಟು ಸೂತ್ರಗಳು ಬರುತ್ತೆ, ಆ ಸೂತ್ರಗಳಿಗೆ ಒಂದಕ್ಕೊಂದು ಸಂಬಂಧ ಏನು, ಸೂತ್ರಗಳಿಗೆ ಸಂಬಂಧ ಏನು. ಮೊದಲೊಂದು ವಿಷಯ ಅದಕ್ಕಾಗಿ ಪ್ರಶ್ನೆ ಮಾಡಿಕೊಂಡು ಸೂತ್ರ ಹೇಳುತ್ತಾರೆ, ನಂತರ ಇನ್ನೊಂದು ಪ್ರಶ್ನೆ ಅದಕ್ಕಾಗಿ ಇನ್ನೊಂದು ಸೂತ್ರ, ಇನ್ನೊಂದು ಪ್ರಶ್ನೆ ಅದಕ್ಕಾಗಿ ಇನ್ನೊಂದು ಸೂತ್ರ, ಹಾಗೆ 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 ಹೊರಡುತ್ತೆ. ಹಾಗಾದರೆ ಒಂದು ಅಧಿಕರಣ ಅಂತ ಬ್ರಹ್ಮಸೂತ್ರಗಳಲ್ಲಿ ಅದು ಗೊತ್ತಾಗಬೇಕಾದ್ರೆ ಹೇಗೆ ಗೊತ್ತಾಗಿರಬೇಕು ಅಂದರೆ, ಆ ಅಧಿಕರಣ, ಆ ಅಧಿಕರಣದಲ್ಲಿರುವ ಸೂತ್ರಗಳು ಆ ಅಧಿಕರಣಕ್ಕೂ ಹಿಂದಿನ ಅಧಿಕರಣಕ್ಕೂ ಸಂಬಂಧ, ಆ ಅಧಿಕರಣಕ್ಕೂ ಮುಂದಿನ ಅಧಿಕರಣಕ್ಕೂ ಸಂಬಂಧ, ಅದರಲ್ಲಿ ಸೂತ್ರಗಳೆಷ್ಟು, ಸೂತ್ರಗಳಿಗೆ ಒಂದೊಂದಕ್ಕೂ ಒಂದೊಂದಕ್ಕೂ ಸಂಬಂಧ, ಹಿಂದಿನ ಅಧಿಕರಣ ಸೂತ್ರಗಳಿಗೂ ಈ ಅಧಿಕರಣ ಸೂತ್ರಗಳಿಗೂ ಮುಂದಿನ ಅಧಿಕರಣ ಸೂತ್ರಗಳಿಗೂ ಸಂಬಂಧ ಹೇಳಲಿಕ್ಕೆ ಸುಸ್ತಾಗ್ತಾರೆ. ಇಷ್ಟೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಶಿಷ್ಯರ ಹಿತಕ್ಕಾಗಿ ಮತ್ತ ಭಾಷ್ಯ ಎಲ್ಲ ಇಟ್ಕೊಂಡು ಎಲ್ಲ ಸಪರೇಟ್ ಮಾಡ್ಕೊಂತ ಬರಬೇಕು. ಹಾಗಲ್ಲದೆ ರಾಘವೇಂದ್ರ ಸ್ವಾಮಿಗಳು ತಂತ್ರ ಸಿಂಧೋ ಆಚಾರ ವಿಶೇಷವಾಗಿರತಕ್ಕಂಥ ಆಚಾರದ ಭಾಷ್ಯ ಅನುವ್ಯಾಖ್ಯಾನ ನ್ಯಾಯ ವಿವರಣ ಎಲ್ಲ ಸಮುದ್ರದಂತೆ ಇದೆ. ಆ ಸಮುದ್ರದಿಂದ ವಿಶೇಷವಾಗಿ ತೆಗೆದರಂತೆ. ಉದ್ಧೃತ ಪ್ರಥಮಂ ಉದ್ಧೃತ, ನೀವೇ ಮೊದಲದನ್ನು ಎತ್ತಿದ್ದೀರಾ, ಎಲ್ಲ ಒಂದೊಂದು ಒಂದೊಂದು ಮುತ್ತುಗಳನ್ನು ಎತ್ತಿದ್ದೀರಾ. ತದನು ನಂತರ ಏನು ಮಾಡಿದ್ರು ಅಂದರೆ, ಈ ಮುತ್ತುಗಳು ನೋಡಿ, ಎಲ್ಲ ಒಂದೇ ಸೈಜ್ ಮುತ್ತುಗಳು ಸಿಗಲ್ಲ. ಸಮುದ್ರದಲ್ಲಿ ಹೊಕ್ಕಿದವರಿಗೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಿರೋ ಅಂಗಡಿಗೆ ಹೋಗ್ತೀವಿ ಅಲ್ಲಿ ಹೋದ್ಕೊಳ್ಳಿ ಎಲ್ಲ ಒಂದೇ ಸೈಜ್ ಪ್ಯಾಕೆಟ್ ಅಲ್ಲಿ ಹಾಕ್ತಾರೆ. ಸಮುದ್ರದಿಂದ ತೆಗೆದವರಿಗೆ ಒಂದೇ ಸೈಜಿನ ಮುತ್ತು ಸಿಗಲ್ಲ, ಒಂದೊಂದು ಒಂದೊಂದು ಸೈಜಲ್ಲಿರುತ್ತೆ. ಸಿಕ್ಕ ಮುತ್ತು ಒಳ್ಳೆ ಮುತ್ತು ಚೆನ್ನಾಗಿರುತ್ತೆ, ಯಾವುದನ್ನ ಬಿಡ್ಲಿಕ್ಕಾಗಲ್ಲ ಅದನ್ನೇ ಮುತ್ತು ಅಂತ ಕರೀತಾರೆ. ಮುತ್ತಿನ ಲಕ್ಷಣ ಏನಂದ್ರೆ, ಸಿಕ್ಕ ಮೇಲೆ ಬಿಡ್ಲಿಕ್ಕಾಗಲ್ಲವೋ ಅದನ್ನು ಮುತ್ತು ಅಂತಾರೆ. ಅಂತ ಮುತ್ತುಗಳೆಲ್ಲ ಪೋಣಿಸಬೇಕಾದರೆ ಸ್ವಲ್ಪ ಒಂದು ಪ್ರಜ್ಞೆ ಬೇಕು. ಏನಂತ ಅಂದರೆ, ಸರದ ಕಲ್ಪನೆ ಬೇಕು, ಹಾರದ ಕಲ್ಪನೆ ಬೇಕು. ಹಾರದಲ್ಲಿ ಯಾವ ಮುತ್ತು, ಸಿಕ್ಕ ಮುತ್ತುಗಳಲ್ಲಿ ಯಾವ ಮುತ್ತು ಮಧ್ಯದಲ್ಲಿರಬೇಕು, ನಂತರ ಪಕ್ಕಪಕ್ಕದಲ್ಲಿ ಕೊನೆಯವರೆಗೂ ಹೇಗೆ ಮಧ್ಯದಲ್ಲಿ ದೊಡ್ಡ ಮುತ್ತು, ನಂತರ ಚಿಕ್ಕದು 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 ಹಾಗೆ ಮಾಡಿ ಹಾರ ಕಟ್ಟೋದು. ಹಾಗೆ ಆಚಾರ್ಯರು ಆ ಮುತ್ತುಗಳನ್ನು ತೆಗೆದರು, ಧ್ಯಾನತಂತವು ಒಳ್ಳೆ ವಿಚಾರಧಾರೆಯಿಂದ ಯಾವುದು ಎಲ್ಲಿ ಯಾವುದು ಎಲ್ಲಿ ಎಂದು ಚೆನ್ನಾಗಿ ವಿಚಾರದಿಂದ ಪುರೋತ ಚೆನ್ನಾಗಿ ಪೋಣಿಸಿದರು. ಪೋಣಿಸಿ ಆದಮೇಲೆ ಏನು ಮಾಡಿದರು, ತವ ಗುಣ ಪ್ರೌಢಿಂ ಆಶಂಸತಾನ್ನ, ನಿಮ್ಮ ವಿಶೇಷ ಗುಣಗಳ ಪ್ರೌಢಿಮೆಯನ್ನ, ಅಂದರೆ ನಿಮ್ಮಲ್ಲಿ ಇಂಥ ಗುಣಗಳಿವೆ ಅಂದರೆ ನಿಮ್ಮೊಳಗಿರುವ ಭಗವಂತ ಇಂಥ ಗುಣಗಳು ಪ್ರಕಟ ಮಾಡ್ತಾ ಇದ್ದಾನೆ ಎಂದು ನಹೊಗಳತಾ ಇರುವಂತಹ ನಮಗೆ, ಕಂಠೇಶು ಅಧುನಾ ಭವತ
ಬಹುಮತಿ ವಿಧಯೇವ ಪ್ರೇಮ ಧೂಮ್ನ ಸನ್ಯಧಾಯಿ. ನಮ್ಮ ಕೊರಳಲ್ಲಿ ಅಂದ್ರೆ ಯಾರಾದರೂ ನಮ್ಮನ್ನ ಒಳ್ಳೆ ಸ್ತೋತ್ರ ಮಾಡಲಿಕ್ಕೆ ಬಂದ್ರೆ, ಸ್ವಾಮಿ ನಿಮ್ಮೊಳಗಿರೋ ಭಗವಂತ ಇಂಥ ಕಾರ್ಯ ಮಾಡಿಸಿದ ನಿಮ್ಮನ್ನ ಅಂತ ಸ್ತೋತ್ರ ಮಾಡಿದರೆ ಅವರ ಕೊರಳಲ್ಲಿ ಹಾರ ಹಾಕಿ ಸನ್ಮಾನ, ಆಭರಣ ಹಾಕಿ ಸನ್ಮಾನ ಮಾಡುವುದು ಲಕ್ಷಣ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ವಾದೇಂದ್ರರ ಕೊರಳಲ್ಲಿ ಈ ಪ್ರೇಮದಿಂದ ಮುತ್ತಿನ ಹಾರವನ್ನ ಹಾಕಿದಂತಿದೆ ಎಂದರು. ಆ ಮುತ್ತಿನ ಹಾರ, ಹೊರಗಿನ ಮುತ್ತಿನ ಹಾರ ಬೆಳಕಿಗೆ ಬಿಳಿಯಾಗಿ ಒಳ್ಳೆ ಪ್ರಕಾಶ ತೋರತ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ಇದು ಹೇಗಾಗಿದೆ ಅಂದರೆ ಬಹುಮತಿ ವಿಧಯೇವ ಅಂತ ಹೇಳ್ತಾ ಇದ್ದಾರೆ. ಆ ನಾನಾ ರೀತಿಯಾದ ಕಾಂತಿಯನ್ನ ಹೊರಚೆಲ್ಲುವಂತೆ ಈ ಒಳ್ಳೆ ನ್ಯಾಯಗಳೆಂಬ ಅಂದರೆ ಆ ಆಚಾರ್ಯರ ಸೂತ್ರಾದಿಗಳಲ್ಲಿ ಅಂದರೆ ಭಾಷ್ಯಾದಿಗಳಲ್ಲಿರತಕ್ಕಂತಹ ಯುಕ್ತಿಗಳನ್ನು ಆರಿಸಿ ತೆಗೆದದ್ದು ನಮಗೆ ನಾನಾ ರೀತಿಯಾದ ಅರ್ಥವನ್ನು ತಂದುಕೊಟ್ಟು ಉದ್ಧಾರ ಮಾಡಲಿಕ್ಕೆ ಕಾರಣ ಆಗ್ತಾ ಇದೆ. ಅಂಥ ನ್ಯಾಯಮುಕ್ತಾವಲಿ ಗ್ರಂಥ ತುಂಬಾ ಚೆನ್ನಾಗಿದೆ, ಪರಮಾನುಗ್ರಹ ಮಾಡಿದ್ದೀರಾ ಅಂತ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಹಂತಾನಂತೋಣು ಭಾಷ್ಯೆ ವಿಲಸತಿ ಭಗವತ್ಪಾದ ಸಂವರಣಿತೋರ್ಥ ಸತ್ಯಂ ಪ್ರತ್ಯೇತು ಲೋಕ ಕಥಮಿದಮಧುನಾ ತಸ್ಯ ಟೀಕಾಂಬಿನಾತೆ. ಧೀರಶ್ರೀ ರಾಘವೇಂದ್ರ ವ್ರತಿವರ ನಿವಸದ್ ವಿಶ್ವಮಾಸ್ಯಂತರಾಲೇ ಸ್ತುಕೇ ತೋಕಸ್ಯ ಶೌರೇ ಅತಿಭುಷ ಕುಪಿತಾಂ ತತ್ಪಸೂಮಂತರೇವ. ಹೇಳ್ತಾರೆ ಸ್ವಾಮಿ, ನೀವು ಅಣುಭಾಷ್ಯಕ್ಕೆ ವಿಶೇಷವಾಗಿರತಕ್ಕಂಥ ಗ್ರಂಥವನ್ನು ಬರೆದಿರ. ಅಣುಭಾಷ್ಯಕ್ಕೆ ವಿವರಣೆ ಬರೀತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಒಂದು ವಿಶೇಷವಾಗಿರತಕ್ಕಂಥ ಒಂದು ತತ್ವಮಂಜರಿ ಅಂತ ಬರೆದಿದ್ದಾರೆ. ತತ್ವಮಂಜರಿ ಅದು ಹೇಗೆ ಬರೆದಿದ್ದಾರೆ ಅದನ್ನ ಸುಮಧ್ವಜಯದಲ್ಲಿ ಅಣುಭಾಷ್ಯದ ಕುರಿತು ಹೇಳ್ತಾ, ಅನಂತೋರ್ಥ ಪ್ರಕಟಿತ ಸ್ವಯಾಣು ಭಾಷ್ಯ ಸಂಗ್ರಹೇ ಕೃಷ್ಣೇನ ಇವ ಆನನ ಅಂತಾರೆ. ಕೃಷ್ಣ ವೇದವ್ಯಾಸ ದೇವರು ಇನ್ನೊಂದು ಮುಖ, ಇನ್ನೊಂದು ಕೃಷ್ಣನಾಗಿ ಬಂದಾಗ ಆ ಕೃಷ್ಣ ತನ್ನ ಬಾಯಿಯಲ್ಲಿ ವಿಶ್ವವನ್ನ ಚಿಕ್ಕ ಮಗು ಬಾಯಲ್ಲಿ ವಿಶ್ವವನ್ನು ತೋರಿದಂತೆ ಚಿಕ್ಕದಾದ ಅಣುಭಾಷ್ಯ. ಇಡೀ ಆಚಾರ್ಯರ ಭಾಷ್ಯ ನಿತ್ಯ ಪಾರಾಯಣ ಮಾಡಬೇಕೆಂಬ ಇಟ್ಟುಕೊಂಡಂತ ಆ ಶಿಷ್ಯರಿಗೆ ದ್ವಾದಶಿ ಸಾಧನಾ ದ್ವಾದಶಿ ಬಂದಾಗ ಭಾಷ್ಯ ಪಾರಾಯಣ ಬಿಟ್ಟು ಹೋಗುತ್ತಲ್ಲ ಅಂತ ದುಃಖ ಬಂದರೆ ಅವರಿಗೆ ಅಣುಭಾಷ್ಯವನ್ನು ಬರೆದುಕೊಟ್ರು. ಇಡೀ ಭಾಷ್ಯ ಅಣುವ್ಯಾಖ್ಯಾನ ನ್ಯಾಯ ವಿವರಣ ಎಲ್ಲದರ ಕ್ರೋಢೀಕರಣ ಅದು. ಆದರೆ ಇದೆಲ್ಲ ಅದರಲ್ಲಿ ಇದೆ ಅಂತ ಹೇಗೆ ಗೊತ್ತಾಗಬೇಕು? ತೆಗೆದು 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 ತೋರಿದರೆ ಗೊತ್ತಾಗುತ್ತೆ. ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ ಹೇಗೆ ವರ್ಣನೆ ಮಾಡಿದರು ಅಂದ್ರೆ, ಒಂದೊಂದು ಶಬ್ದ ತೆಗೆಯುತ್ತಾರೆ, ಆ ಶಬ್ದಕ್ಕೆ ಇಷ್ಟು ಅಧಿಕರಣಗಳ ಅರ್ಥ, ಇಷ್ಟು ಅಧಿಕರಣಗಳಲ್ಲಿ ಇಷ್ಟು ಸೂತ್ರಗಳಿವೆ, ಈ ಸೂತ್ರಗಳ ಅರ್ಥ ಇದು, ಇಷ್ಟೆಲ್ಲ ಅರ್ಥ ಒಂದು ಶಬ್ದದಿಂದ ಆಚಾರ್ಯರು ಹೇಳಿದ್ದಾರೆ ಅಂತ ನಿರ್ಣಯದಿಂದ ಕೂಡಿಕೊಂಡು ಇಡೀ ಅಣುಭಾಷ್ಯಕ್ಕೆ ವ್ಯಾಖ್ಯಾನ ಬರೆದವರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಹೇಳುತ್ತಾರೆ ಹೇಗೆ ಕೃಷ್ಣನ ಬಾಯಿಯಲ್ಲಿ ವಿಶ್ವ ಎಲ್ಲರಿಗೂ ಕಾಣಿಸಿತು, ಎಲ್ಲರಿಗೂ ಜಗತ್ತು ಕಂಡಿದೆ. ಎಲ್ಲರೂ ನೋಡಿದ್ರ? ಯಾರೂ ನೋಡಲಿಲ್ಲ. ನೋಡಿದ್ಯಾರು ಅಂದರೆ ಆ ತಾಯಿ. ತತ್ಪ್ರಸೂನಂತರೇವ ವಿಶೇಷವಾಗಿ ಅವರ ತಾಯಿ ಬಿಟ್ಟು ಯಾರು ನೋಡಲಿಲ್ಲ, ತಾಯಿ ನೋಡಿ ಹೇಳಿದ್ದಕ್ಕೆ ಎಲ್ಲರಿಗೂ ಗೊತ್ತಾಯಿತು. ಹಾಗೆ ಕೃಷ್ಣನ ಬಾಯಿಯಲ್ಲಿರುವಂತಹ ವಿಶ್ವ ಅವರ ತಾಯಿ ನೋಡಿದಂತೆ ಅಣುಭಾಷ್ಯದಲ್ಲಿರುವಂತಹ ರಹಸ್ಯವನ್ನೆಲ್ಲ ಹೇಗೆ ಅಡಗಿಸಿದ್ದಾರೆ ಎಂಬುದನ್ನ ನೀವು ನೋಡಿ, ನಿಮ್ಮ ಟೀಕೆ ಎಂಬ ತಾಯಿ ಇಲ್ಲದಿದ್ದರೆ ಆಚಾರ್ಯರ ಅಣುಭಾಷ್ಯ ಎಂಬ ಕೃಷ್ಣನ ಅಣುಭಾಷ್ಯವೇ ಒಂದು ಕೃಷ್ಣನ ಮೂರ್ತಿ, ಅದರಲ್ಲಿ ಎಲ್ಲಾ ಅರ್ಥ ತುಂಬಿದ್ದಾರೆ. ಅದು ತಾಯಿಯಂತೆ ಇರುವ ನಿಮ್ಮ ಟೀಕ, ಅಣುಭಾಷ್ಯದ ಟೀಕ ದತ್ತಮಂಜರಿ. ಆ ತಾಯಿ ಇಲ್ಲದಿದ್ದರೆ ಯಾರಿಗೂ ಒಳಗೆಷ್ಟು ಅರ್ಥ ಇದೆ ಎಂಬುದು ಕಾಣಿಸಲ್ಲ. ಇಷ್ಟರವರೆಗೂ ಅಣುಭಾಷ್ಯಕ್ಕೆ ರಾಯರು ಬರುವಂತಹ ವಿಶೇಷ ವ್ಯಾಖ್ಯಾನ ಒಂದು ಸಿಗುತ್ತೆ, ಮಿಕ್ಕ ಯಾರದ್ದಷ್ಟು ಸಿಗಲ್ಲ. ನಿಮಗೆ ನೋಡಿದ್ರ ಇಲ್ಲಲ್ವಾ, ರಾಯರದ್ದು ಮಾತ್ರ ಸಿಗುತ್ತದೆ. ಅದಕ್ಕೆ ಹೇಳ್ತಾರೆ
ನಿಮ್ಮ ಟೀಕಾ ಬಿಟ್ಟರೆ ಬೇರೆ ಗತಿ ಇಲ್ಲ ಅನ್ನೋದನ್ನು ಹೇಳುತ್ತಾರೆ. ಅಂಥ ಅಪರೂಪದ ಉಪಕಾರವನ್ನ ರಾಘವೇಂದ್ರ ಸ್ವಾಮಿಗಳು ನಮಗೆ ಮಾಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಭಗವತ್ಪಾದ ಸಂವರ್ಣಿತ ಅನಂತ ಅರ್ಥ ಅಣುಹಸ್ಯೇ ವಿಲಸತಿ ಅಂತ ರಾಘವೇಂದ್ರ ಸ್ವಾಮಿಗಳೇ ಚೆನ್ನಾಗಿ ಹೇಳುತ್ತಾ, ಮತ್ತು ವಿಶೇಷವಾಗಿ ಅದನ್ನ ನನಗೆಷ್ಟು ತೋರುತ್ತೋ ಅಷ್ಟು ತೋರುತ್ತೇನೆ ಅಂತ ವಿನಯವನ್ನು ಪ್ರಕಟಣೆ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ದತ್ತಮಂಜರಿಯಲ್ಲಿ ರಾಯರು ಹೀಗೆ ಹೇಳುತ್ತಾರೆ, ಗ್ರಂಥೋಯಮಿ ಬಹ್ವರ್ಥ ಭಾಷ್ಯಂ ಚ ಅತ್ಯರ್ಥ ವಿಸ್ತರಂ ಇತ್ಯುಕ್ತಿ ಸಾಮ್ಯಾತ್ ಸಂಕ್ಷೇಪ ಭಾಷ್ಯಂ ಚ ಅತ್ಯರ್ಥ ವಿಸ್ತರಂ ಅನಂತರ್ಥ ಪ್ರಕಟಿತ ಸ್ವಯಾಣೋ ಭಾಷ್ಯ ಸಂಗ್ರಹೆ ಇತ್ಯಾಹು ಶ್ರೀಮದ್ ಆನಂದ ತೀರ್ಥಾರ್ಯ ಔಪಸದಾ ಅಪಿ. ಶ್ರೀಮದ್ ಆಚಾರ್ಯರ ಉಪಸದರು ಅಂದ್ರೆ ಅವರ ಹತ್ರ ಇರತಕ್ಕಂಥ ತ್ರಿವಿಕ್ರಮ ಪಂಡಿತರು ಕೂಡ ಅಣುಭಾಷ್ಯದಲ್ಲಿ ಅನಂತ ಅರ್ಥ ಇದೆ. ಹೌದಾ? ಹಾಗಾದ್ರೆ ನೀವು ಶ್ರೀಮದಾಚಾರ್ಯರ ಅಣುಭಾಷ್ಯದಲ್ಲಿ ಇರತಕ್ಕಂಥ ಅನಂತ ಅರ್ಥಗಳು ತಿಳ್ಕೊಂಡು ಅದೆಲ್ಲ ಹೇಳುವ ಸಾಮರ್ಥ್ಯ ನಿಮಗಿದೆಯಾ ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಹೇಳುತ್ತಾರೆ, ಅತಃ ಅನೇಕಾರ್ಥಯುಕ್ತಸ್ಯ ನೈತದ್ಭಾಷ್ಯಸ್ಯ ವಿಸ್ತೃತವು ಶಕ್ತೋಸ್ಮಿ. ಅನೇಕ ಅರ್ಥಗಳಿಂದ ಕೂಡಿದೆ ಯಾವುದು ಅಣುಭಾಷ್ಯ, ಅದನ್ನು ವಿವರಣೆ ಮಾಡಿ ನಾ ಶಕ್ತ ಅಲ್ಲ. ತಥಾಪಿ ಲೇಷೇನ ವ್ಯಾಖ್ಯಾನ್ ಕುರಿಯಾಂ ಯಥಾಮತಿ ನನಗೆ ತೋರಿದ ಸ್ವಲ್ಪ ವ್ಯಾಖ್ಯೆಯನ್ನು ಮಾಡುತ್ತೇನೆ ಎಂದು. ಅಲ್ಲ, ಅವರು ತೋರಿದ ತುಂಬಾ ತೋರಿದೆ, ಅದರಲ್ಲಿ ಸ್ವಲ್ಪವನ್ನು ನಮಗೆ ಹೇಳಿದ್ರು ಅಂತ ನಾವು ಚೆನ್ನಾಗಿ ಅರ್ಥ ಮಾಡಿಕೋಬೇಕು ಅಂತ ಹೇಳ್ತಾರೆ. ಯಾಕೆ? ವಾಯುದೇವರ ಆವೇಶದಿಂದ ಕೂಡಿರ್ತಕ್ಕಂಥವರು ಪ್ರಹ್ಲಾದ ಹೇಳ್ತಾರೆ, ವಾಯುನಾದ ಸಮಾವಿಷ್ಟ ಪ್ರಹ್ಲಾದ ನಿತ್ಯ ಭಕ್ತಿಮಾನ್. ವಾಯುದೇವರ ವಿಶೇಷ ಆವೇಶದಿಂದ ಕೂಡಿರ್ತಕ್ಕಂಥ ಪ್ರಹ್ಲಾದರಾದರೂ ನಿತ್ಯ ಭಕ್ತಿಯಿಂದ ಕೂಡಿರ್ತಕ್ಕಂಥವರು. ಆದ್ದರಿಂದ ವಾಯುದೇವರಿಗೆ ಸಮ್ಮತವಾದ ಅಣುಭಾಷ್ಯದಲ್ಲಿ ಏನೇನು ಅರ್ಥ ಇದೆ ಅದು ಇವರಿಗೆ ಹೊಳೆದಿದೆ ಎಂಬುದರಲ್ಲಿ ಏನು ವಿಶೇಷವಾಗಿ ದೊಡ್ಡ ವಿಷಯವಲ್ಲ. ಅಂದರೆ ಮಧ್ವರಾಯರ ಅನುಗ್ರಹದಿಂದಲೇನೆ ಇವರ ಬಾಯಿಂದ ಆ ಅರ್ಥಗಳೆಲ್ಲ ಬಂದಿವೆ. ಇನ್ನ ಹೇಳ್ತಾರೆ, ಭಿನ್ನೈರರ್ಥೈ ಅನೇಕ ಪ್ರಕರಣ ಭಣಿತೈ ಅದ್ಯ ಮದ್ಭಾಗ ಮಧ್ವ ಮತ್ಯಾಭೂಯೋ ವಿಚಿತ್ಯ ಶ್ರುತಿ ಪರಿಣತಯ ಶಸ್ತ್ರ ಸಂಗೃಹೀತೈ ಸೂತ್ರೇಷ್ವೇಕೈಕಶೋಪಿ ವ್ರತಿವರಭವತಾ ಯೋಗಿತೇಷು ಪ್ರವಾಚಾಂ ಮೋದೋ ಯಾದೃಣ್ಣತಾದೃಕ್ ತವ ಪುನರಿತರೈ ರಾಘವೇಂದ್ರ ಪ್ರಬಂಧೈ. ಹೇ ವ್ರತಿವರ ರಾಘವೇಂದ್ರ, ಹೇ ಸನ್ಯಾಸಿ ಶ್ರೇಷ್ಠರಾದ ರಾಘವೇಂದ್ರ ಗುರುಗಳೇ ಅಂತ ಹೇಳುತ್ತಾರೆ. ಭವತ ಶ್ರುತಿ ಪರಿಣತಯ ಅಂತ ಹೇಳುತ್ತಾರೆ, ವೇದಾಧ್ಯಯನ ಮತ್ತು ಶ್ರವಣ ಶ್ರುತಿ ಪರಿಣತಯ, ಚೆನ್ನಾಗಿ ಕೇಳಿ ಕೇಳಿ ಅಧ್ಯಯನ ಮಾಡಿ ಮಾಡಿ ವಿಶೇಷ ಪರಿಣಿತಿ ಬಂದಿದೆ. ಶಸ್ತ್ರಯ ಮತ್ಯ, ಆ ಚೆನ್ನಾಗಿ ಅಧ್ಯಯನ ಮಾಡಿ ಮಾಡಿ ಮಾಡಿದ್ರಿಂದ ಅವರ ಬುದ್ಧಿ ನಿಶಿತವಾಗಿ ಹೋಗಿದೆ, ಚೆನ್ನಾಗಿ ನಿಶಿತವಾಗಿ ಹೋಗಿದೆ. ಭೂಯ ವಿಚಿತ ಸಂಗೃಹೀತೈ ಮಧ್ವಾಗಮಾರ್ಧವು ಅನೇಕ ಪ್ರಕರಣ ಭಣಿತೈ. ಅವರು ಎಷ್ಟು ಸಲ ಆಚಾರ್ಯನ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದಾರೆ 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 ಅಂದ್ರೆ ಲೆಕ್ಕ ಇಲ್ಲ ಅಂತ ಹೇಳ್ತಾರೆ. ಅವರು ಚಂದ್ರಿಕಾಕ್ಕೆ ಪ್ರಕಾಶ ಅಂತ ವ್ಯಾಖ್ಯಾನ ಬರುತ್ತೆ ರಾಘವೇಂದ್ರ ವಿಜಯದಲ್ಲಿ. ಅದನ್ನು ಹೇಳ್ತಾರೆ ರಾಯರು, ಚಂದ್ರಿಕಾ ಪಾಠ ಪ್ರವಚನ ತುಂಬಾ ಸಲ ಮಾಡಿದರಂತೆ, ತುಂಬಾ ಸಲ ಅದನ್ನೇ ಮಾಡ್ತಾ 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 ಯಾತ್ರಿ ಮಾಡಿದ್ರು ಅಂದ್ರೆ ತುಂಬಾ ಸಲ ಮಾಡಿದರೆ ಹೊರತು ಅದರಲ್ಲಿರುವ ಅರ್ಥ ವಿಶೇಷಗಳು ಹೊಳೆಯಲ್ಲ. ಅದೇ ಆ ಗ್ರಂಥವೆಂಬ ಮಂತ್ರದ ಜಪ, ಆ ಜಪದಿಂದ ಅದರ ಅರ್ಥ ಸಿದ್ಧಿ, ಅದರಿಂದ ಅವರು ಗ್ರಂಥ ಬರೆದರು. ಅಂದ್ರೆ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಬರೀಬೇಕಾದರೆ ಆ ಗ್ರಂಥವನ್ನ ಆ ಗ್ರಂಥಕರ್ತೃಗಳ ಮೇಲೆ ಭಕ್ತಿಯಿಂದ ವಿಶೇಷವಾಗಿ ಅನೇಕ ಸಲ ಜಪದಂತೆ ಹೇಳಿ 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 ಅದರಿಂದ ಆ ಗ್ರಂಥಕರ್ತೃಗಳು ಅವರೊಳಗಿರುವ ಭಗವಂತ ಮೆಚ್ಚಿ ಅರ್ಥಗಳನ್ನು ಸ್ಫೂರ್ತಿ ಕೊಟ್ಟರೆ
ಆ ಸ್ಫೂರ್ತಿ ಸಹಿತವಾದ ಅರ್ಥಗಳನ್ನ ವ್ಯಾಖ್ಯಾನ ರೂಪದಲ್ಲಿ ಬರೀಲಿಕ್ಕಾಗುತ್ತೆ ಅಂತ ರೀತಿಯಲ್ಲಿ ಹೇಳುತ್ತಾರೆ. ಶ್ರುತಿ ಪರಿಣತಯ ಭವತ ಶಸ್ತಯ ಮತ್ಯ ಭೂಯ ವಿಚಿಂತ್ಯ. ಚೆನ್ನಾಗಿ ಅಧ್ಯಯನ ಮಾಡಿದ್ದು ವಿಜಯೀಂದ್ರರೇ ವ್ಯಾಸರಾಜರತ್ರೆ ಸುಧಾ ಗ್ರಂಥ ಹೇಗೆ ಅಧ್ಯಯನ ಮಾಡಿದ್ರಯ್ಯ ಅಂದ್ರೆ 9 ಸಲ ಅಧ್ಯಯನ ಮಾಡಿದ್ರಂತೆ. ಏನು 9 ಸಲ ಯಾಕಪ್ಪ, ಎಲ್ಲರೂ ಬಂದ್ರು ಒಂದ್ಸಲ ಮಂಗಳ ಮಾಡಿದ್ರೆ ಹೋಗ್ತಾ ಇದ್ರು, 3 ದಿನ ಮುಗಿಲೇ ಇಲ್ಲ, ಎಲ್ಲರೂ ಚೂರು ನಕ್ಕೊಂತ ಹೋಗ್ತಾ ಇದ್ರಂತ. ಅಯ್ಯೋ ರಾಮ, ಇವರಿಗೆ ಸುಧಾ ಮುಗಿತಾನೇ ಇಲ್ಲ, ನಮ್ದೆಲ್ಲ ಎಷ್ಟು ಸಲ ಮುಗಿತೋ ಎಲ್ಲ ಅಂದುಕೊಂಡು ಹೋದ್ರು. ಕೊನೆಗೆ ಇವರ ಮಂಗಳ ಕಾಲಕ್ಕೆ 9 ಸಲ ಅಧ್ಯಯನ ಆಯ್ತು ಸುಧಾ, ಈಗ ಆದ್ರೂ ಅರ್ಥ ಆಯ್ತೋ ಇಲ್ಲೋ ಅಂತ ಇವರಿಗೆಲ್ಲ. ಈಗ ಆದ್ರೂ 9 ಸಲ ಅಧ್ಯಯನ ಮಾಡಿದ ಮೇಲಾದ್ರೂ ಅರ್ಥ ಆಯ್ತೋ ಇಲ್ಲೋ ಅಂತ ಚೂರು ನಗುಮುಖದಿಂದ ಕೂತಿರುವಂತವರಿಗೆ ನಗು ಎಲ್ಲ ಹೊರಟೋಯ್ತಂತೆ. ಯಾವಾಗ ಇಡೀ ಸುಧಾದಲ್ಲಿ ಒಂದೊಂದು ಪಂಕ್ತಿಗೂ 9 ಅರ್ಥಗಳು, ಬೇರೆ ಬೇರೆ ಅರ್ಥಗಳು. ಇಡೀ ಸುಧಾದಲ್ಲಿ ಒಂದು ಪ್ಯಾರಾಗ್ರಾಫ್ ಹೇಳಿ ಅರ್ಥ ಅಲ್ಲ, ಪಂಕ್ತಿ ಪಂಕ್ತಿ ಒಡೆದು ಒಡೆದು ಅರ್ಥ ನಮಗೆ ತೋಚಿದ್ದಲ್ಲ, ಆ ವಾಕ್ಯದಿಂದಲೇ ಬಂದಿರಬೇಕು. ಆ ವಾಕ್ಯದಲ್ಲಿ ಶಬ್ದಗಳು ವಿಗ್ರಹ ವಾಕ್ಯ ಮಾಡಿ ಈ ಅರ್ಥ ಹೀಗೆ, ಈ ಅರ್ಥ ಹೀಗೆ, ನಾನಾರ್ಥಗಳು. ಆ ಧಾತು ಅದರ ಮೇಲೆ ಪ್ರತ್ಯಯ ಯಾವ ಅರ್ಥದಲ್ಲಿ ಬರುತ್ತೆ, ಈ ಅರ್ಥದಲ್ಲಿ ಈ ಧಾತು ಮೇಲೆ ಈ ಪ್ರತ್ಯಯ ಬಂದ್ರೆ ಈ ಶಬ್ದ ಈ ಅರ್ಥ ಕೊಡುತ್ತೆ, ಈ ಪ್ರತ್ಯಯ ಈ ರೀತಿಯಲ್ಲಿ ಬಂದ್ರೆ ಈ ಅರ್ಥ ಕೊಡುತ್ತೆ. ಆ ರೀತಿಯಲ್ಲಿ ಒಂದೊಂದು ಪಂಕ್ತಿಗೂ 9 ಅರ್ಥ ಪ್ರಕಾರ ಇಡೀ ಸುಧಾಕ್ಕೆ ಹೇಳಿದರು ವಿಜಯೇಂದ್ರರು. ಹಾಗಾದರೆ ಎಷ್ಟವರು ಅಧ್ಯಯನ ಮಾಡಿರಬೇಕು. ಹಾಗೆ ರಾಘವೇಂದ್ರ ಸ್ವಾಮಿಗಳು ಆ ಮಧ್ವಾದ ಮಾಧವ್ ಅವರಿಗೆ ಬೇರೆ ಕೆಲಸವೇ ಇಲ್ಲ. ಹುಟ್ಟಿದಾಗಲಿಂದ ರಾಯರ ಅಭಿಷೇಕ ಹೇಳ್ತಾರೆ, ಚಿಕ್ಕ ಮಗು ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಅಕ್ಷರಾಭ್ಯಾಸ ಮಾಡಿಸುವಾಗ ಓಂಕಾರ ಬರೆಸಿದ್ರು ಇವರಿಂದ. ಬರೆಸಿದ್ರೆ ಮಗು ಕೇಳ್ತಾ ಇದೆ, ಅಲ್ಲಪ್ಪ ಇದರೊಳಗೆ ಇನ್ನ ಅಪ್ಪ ಏನ್ ಹೇಳಿಲ್ಲ, ಬರೇ ಓಂ ಅಂದು ಬರೆಸಿದ್ದಷ್ಟೇ. ಈ ಓಂಕಾರದಲ್ಲಿ ಎಲ್ಲಾ ವೇದಗಳು ಎಲ್ಲಾ ಅರ್ಥಗಳು ಅಡಗಿವೆ ಅಂತ ಹೇಳ್ತಾರಲ್ಲ, ಇಷ್ಟು ಚಿಕ್ಕ ಅಕ್ಷರದಲ್ಲಿ ಅಷ್ಟೆಲ್ಲ ಹೇಗೆ ತುಂಬಿದೆ? ಈ ಪ್ರಶ್ನೆ ಮಗು ಕೇಳಿದ ಕೂಡಲೇ ಆಶ್ಚರ್ಯ ಆಯಿತು. ನಾನು ಹೇಳೇ ಇಲ್ಲ, ಈ ಮಗುವಿಗೆ ಹಿಂದಿನ ಜನ್ಮ ಸಂಸ್ಕಾರ ಪ್ರಬಲವಾಗಿದೆ, ಹಿಂದಿನ ಗ್ರಂಥಗಳ ಸ್ಫೂರ್ತಿ ಬರ್ತಾ ಇದೆ, ಇದಕ್ಕೆ ದೃಷ್ಟಿ ತಾಕಬಾರದು ಅಂತ ಬಚ್ಚಿಟ್ಟರಂತೆ ರಾಯರನ್ನು. ಅಂಥಾದ್ಭುತವಾದ ಮೂರ್ತಿ, ಇನ್ನ ಗುರುಗಳತ್ರ ಹೇಗೆ ಅಧ್ಯಯನ ಮಾಡಿರಬೇಕು? ಹಾಗಲು ರಾತ್ರಿ ಅದೇ ಚಿಂತೆ, ಬೇರೊಂದಿಲ್ಲ ತಲೆಯಲ್ಲಿ, ಕೇವಲ ಗುರುಗಳಿಂದ ಕೇಳೋದು, ಚಿಂತನೆ ಮಾಡುವುದು, ಆ ಮಾಡುವ ಕಾಲಕ್ಕೆ ಇದಕ್ಕೆ ಅರ್ಥ ಹೇಗೆ? ಇನ್ನ ಮದುವೆ ಆಗ್ಲಿಲ್ಲ, ಗುರುಗಳತ್ರ ಅಧ್ಯಯನ ಮಾಡುತ್ತಾ ಇದ್ದಾರೆ. ಮಾಡುವಾಗ ಸುಧಾಕ್ಕೆ ಬರದ ವ್ಯಾಖ್ಯಾನ ಪರಿಮಳ, ಇನ್ನ ಯತ್ಯಾಶ್ರಮ ಬರಲಿಕ್ಕೆ ಮೊದಲೇ. ಹೇಗ್ ಬರದ್ರಯ್ಯ ಅಂದ್ರೆ ಬೆಳಿಗ್ಗೆಲ್ಲ ಅಧ್ಯಯನ ಆಗ್ಬೇಕು, ಅಧ್ಯಯನ ಆಗ್ತಾ 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 ಚಿಂತನೆ, ಇವತ್ತಿನ ಪಾಠದ ಚಿಂತನೆ ನಾಳೆ ಹೇಳಬೇಕು. ಅಷ್ಟರ ಒಳಗೆ ಹಿಂದೆ ಹೇಳಿದ ಪಾಠದ್ದೆಲ್ಲ ಮೆಲಕು ಹಾಕ್ತಾ, ಬಹಳ ಕಷ್ಟದ ಕೆಲಸ, ಮಾಡಿದ್ರೂ ಗೊತ್ತಾಗುತ್ತೆ. ಹಿಂದೆ ಹೇಳಿದ ಪಾಠ ಎಲ್ಲ ಮರೆತೋಗ್ತಾ ಇರ್ತೀವಿ. ಈ ಅಕಾಡೆಮಿಕ್ ಸ್ಟಡೀಸ್ ಅಂತ ಇರುತ್ತಲ್ಲ ಇಂಗ್ಲಿಷ್, ಅದರಲ್ಲಿ ಇವತ್ತು ಹೇಳಿದ್ದು ನಾಳೆ ದಿವಸ ಯಾರಾದ್ರೂ ನೆನಪಿಟ್ಕೊಳ್ತಾರೆ? ಯಾರೂ ಇಲ್ಲ. ಎಕ್ಸಾಮ್ ಮುಂದೆ ಒಂದು ವಾರದ ಮುಂಚೆ ಎಲ್ಲ ರೆಫರ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಆನ್ಸರ್ಸ್, ಮಾಡಲ್ ಪೇಪರು ನೋಡಿಬಿಟ್ಟು ಅದರಲ್ಲಿ ಯಾವ್ದು ಬರುತ್ತೆ ಅಂತ ಲಾಟ್ರಿ ಹಾಕಿ ಬರೀಲಿಕ್ಕೆ ಹೋಗಿ ಬಂದ್ರೆ ಬರುದು, ಇಲ್ಲಾಗಿದ್ರೆ ಟಾಪ್ ಅಂತ ಫೇಲ್ ಆಗಿ ಕೊಡ್ತಾರೆ. ಯಾರು ಇವಾಗ ಎಲ್ಲ ಪುಸ್ತಕ ನೆನಪಿಟ್ಟುಕೊಂಡು ಬರೆಯೋದು? ಯಾರು ಅವಾಗ ಬರಿತಾ ಇದ್ರೆ ಹಿಂದಿನ ಕಾಲದಲ್ಲಿ, ಇವಾಗಂತೂ ಯಾರೂ ಇಲ್ಲ. ಆದರೆ ಪ್ರತಿಯೊಂದು ದಿನದ ಪಾಠ ಮಾರನೇ ದಿನ ಹಿಂದಿನದ್ದು ಸೇರಿಸಿಕೊಂಡು ಚಿಂತನೆ ಮಾಡುತ್ತಾ, ಆಕ್ರಮದಲ್ಲಿ ಮಾಡುತ್ತಾ, ಆ ಹಿಂದಿನ ಚಿಂತನೆಯನ್ನೆಲ್ಲ ರಾತ್ರಿ ಹೊತ್ತು ಕೂತು, ಪಾಪ ಅವರಿಗೆ ಬರೀಲಿಕ್ಕೂ ದೀಪ ಇದ್ದಿಲ್ಲ. ನಮಗೆ ಫ್ಲಡ್ ಲೈಟು ಎಲ್ಲ ಲೈಟುಗಳಿವೆ, ಅವರಿಗೆ ದೀಪ ಇದ್ದಿಲ್ಲ. ಎಲೆಗಳು ಉರಿಸಿ ಆ ಎಷ್ಟೊತ್ತು ಉರಿಯುತ್ತೆ ಎಲೆ ಸರ್ರಂತವರು ತಣ್ಣಗಾಗುತ್ತೆ. ಎಲೆಗಳ ರಾಶಿ ತಂದಿಟ್ಟುಕೊಂಡು ಒಂದು ಕಡೆ ಎಲೆಗಳು ಹಾಕ್ಬೇಕು, ಉರಿತಾ ಇದ್ರೆ ಅದನ್ನು ಬರೀಬೇಕು, ಮತ್ತೆ ತಣ್ಣಗಾಗ್ತಾ ಇರುತ್ತೆ ಅದಕ್ಕೆ ಹಾಕ್ಬೇಕು ಬರೀಬೇಕು. ಹೀಗೆ ರಾತ್ರಿಯೆಲ್ಲ ಬರೀತಾ ಆ ಬರೆಯೋ ಕಾಲಕ್ಕೆ ನಿದ್ದೆ ಕೊನೆಗೆ ತುಂಬಾ ಬಂದ್ರೆ ಹೋಗಿ ಮಲಗಿದ್ರೆ ಮತ್ತ ಸಮಯ ಹೋಗುತ್ತೆ ಅಂತ ಅಲ್ಲೇ ಚೂರು ಮಲಗಿ ಮತ್ತು ಥಟ್ಟನೆ ಎದ್ದು
ಅಲ್ಲೇ ಮತ್ತು ಬರೀತಾ ಎಷ್ಟು ದಿವಸ ಹೀಗೆ ಈ ಕಾಟ ಅಂತ ನಮಗೆ. ಅವರು ಇಡೀ ಜೀವನ ಹೀಗೆ ಮಾಡಿದ್ರು. ಅದಕ್ಕೆ ನೆನಪಾಗುತ್ತೆ, ಕೃತಾದಿಶು ಜನಾಹ ರಾಜನ್ ಫಲವು ಹೆಚ್ಚಂತೆ ಸಂಭವಂ. ಕೃತಯುಗದಲ್ಲಿ ನರಸಿಂಹದೇವರ ಅವತಾರ ಆಯಿತು, ಪ್ರಹ್ಲಾದರಾದರೆ ಮೊದಲಾದರೂ ಕೇಳಿಕೊಂಡ್ರಂತೆ. ಕಲಿಯುಗದಲ್ಲಿ ಸ್ವಲ್ಪ ಹುಟ್ಟೋ ಅವಕಾಶ ಕೊಡು ಹರಿಯೇ. ಯಾಕೆ ಕಲಿಯುಗದಲ್ಲಿ ನಿನ್ನ ನಾಮಸ್ಮರಣೆ ಮಾಡಿದರೆ ಸಾಕು ಅಂತ ಅಪರೂಪದ ಭಾಗ್ಯ ಬರುತ್ತೆ, ಅಂಥ ಕಾಲ ಮಿಕ್ಕ ಯುಗದಲ್ಲಿ ಬರಲ್ಲ, ಅಲ್ಲಿ ಹುಟ್ಟಿಸುವಂತ ಕೇಳಿಕೊಂಡು ನಾವು ಹುಟ್ಟಿದ್ದೇವೆ. ಯಾಕೆ ಏನೂ ಇಲ್ಲ, ಬರೀ ಕ್ಯಾಶುವಲ್ ಹೋಗ್ತಾ ಇರ್ತೀವಿ. ಅವ್ರು ಹೇಳ್ತಾ ಇದ್ದಾರೆ ಅಪೂರ್ವವಾಗಿ ಪ್ರತಿಯೊಂದು ಕ್ಷಣ ಶ್ರೀಹರಿಗಾಗಿ ಮೀಸಲಿಟ್ಟು ಪ್ರಾಣ ಬಿಟ್ಟವರು. ಅದಕ್ಕೆ ಹೇಳ್ತಾರೆ, ಶ್ರುತಿ ಪರಿಣತಯ ಶಸ್ತಯ ಮತ್ಯ ಭೂಯ ವಿಚಿಂತ ಸಂಗ್ರಹೀತೈ. ಶ್ರೀಮದಾಚಾರ್ಯರ ಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅನುಭಾಷ್ಯ, ನ್ಯಾಯವರ್ಣ ಎಲ್ಲದರಲ್ಲಿ ಪ್ರಕರಣ ಭಣಿತೈ ಭಿನ್ನೈ ಅರ್ಥೈ ಸೂತ್ರಯೇಷು ಏಕೈಕಶಃ ಭವತಾ ಯೋಜಿತೇಷು. ಅಲ್ಲಲ್ಲಿ ಎಲ್ಲ ಒಂದು ಸೂತ್ರದಲ್ಲಿ ಅರ್ಥವನ್ನ ಆಚಾರ್ಯರು ನಾನಾ ರೀತಿಯಿಂದ ಯೋಜನೆ ಮಾಡುತ್ತಾರೆ. ಅದಕ್ಕೆ ಯತೀರ್ಥರು ನ್ಯಾಯಸುಧಾ ಬರೆದ್ರೆ ಅವರು ಅಪಿಚ ಕಿಂಚ ಚ ಅಪಿ ಚ ಅಂತ ಬರೀತಾರೆ. ಏನು ಅಂದ್ರೆ ಆಚಾರ್ಯರು ತಮ್ಮ ಆ ಗ್ರಂಥ ಬರೆಯುವಾಗ ಚ ಅಂತ ಬರೆದರೆ ಅಚ್ಚ ಅನ್ನೋದಕ್ಕೆ ಎಷ್ಟರ್ಥ ಇವೆ ಅಂದ್ರೆ 10 ಅರ್ಥ 11 ಅರ್ಥ 12 ಅರ್ಥ ಹೀಗೆ ಬರಿತಾ ಹೋಗ್ತಾರೆ. ಇಡೀ ಗ್ರಂಥಕ್ಕೆ ಹಾಗೆ ಬರೀತಾರೆ. ಆ ರೀತಿಯಲ್ಲಿ ಆಚಾರ್ಯರು ಹೇಳಿದ ಅರ್ಥಗಳು, ಯತೀರ್ಥರು ಹೇಳಿದ ಅರ್ಥಗಳು, ಆ ಅರ್ಥಗಳೆಲ್ಲ ಒಂದೊಂದು ಚೆನ್ನಾಗಿ ವಿಶೇಷವಾಗಿ ನಿರೂಪಿಸಿದ್ದೀರಾ ಅಂಥ ಪ್ರವಾಚಾಂ ಯಾದೃಕ್ಮೋದ ತಾದೃಕ್ಮೋದ ತವ ಇತರೈ ಪ್ರಬಂಧೈ ನವಭೂವ ಹೇಳ್ತಾ ಇದ್ದಾರೆ. ಆ ಪರಿಮಳ ಗ್ರಂಥದಲ್ಲಿ ಅಥವಾ ಇನ್ನೊಂದು ಗ್ರಂಥ ಯಾವುದರ ಕುರಿತು ಇದು ಹೇಳ್ತಾ ಇದ್ದಾರೆ. ತಂತ್ರದೀಪಿಕಾ ಅಂದ್ರು, ಬಹಳ ಒಳ್ಳೆ ಕಾರ್ಯ ಮಾಡಿದ್ರು ರಾಯರು. ಏನದು ಅಂದ್ರೆ ಸೂತ್ರ, ಸೂತ್ರದ ಅರ್ಥ ಎಷ್ಟು ಸಿಂಪಲ್ ಸೂತ್ರ ಇರಬೇಕು. ಅದಕ್ಕೆ ತುಂಬಾ ವ್ಯಾಖ್ಯಾನಗಳು ಆಚಾರ್ಯರೆಲ್ಲ ಮಾಡಿದ್ರು. ಆದರೆ ಸೂತ್ರ ಹಿಡಿದುಕೊಳ್ಳೆ, ಸೂತ್ರಗಳಲ್ಲಿ ಪದಗಳೆಷ್ಟು? ಅಥ ಅಥೋ ಬ್ರಹ್ಮ ಜಿಜ್ಞಾಸ ಅಂದಾಗ ಅಲ್ಲಿ ಅಥ ಅಥ ಬ್ರಹ್ಮ ಜಿಜ್ಞಾಸ ಏನು ಹೇಳ್ತೀವಲ್ಲ ಆ ಶಬ್ದಗಳು ಬಿಡಿಸಿ 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 ಅದಕ್ಕರ್ಥ. ಆ ಅರ್ಥ ಬರೆದದ್ದು ಹೇಗಿರಬೇಕು ಅಂದ್ರೆ ತಂತ್ರ. ಆ ಅರ್ಥ ಶಬ್ದ ತಾಡಿತಾರ್ಥ ಹೇಗಿರಬೇಕು? ಎಲ್ಲಾ ಅರ್ಥಗಳು ಸೇರಿಸಿ ಈ ಅರ್ಥ ಚಿಕ್ಕದು ಬರೆದಿರಬೇಕು. ಸೂತ್ರಗಳಿಗೆ ಶಬ್ದಗಳಿಗೆ ಅರ್ಥ ಚಿಕ್ಕದಾಗಿ ಬರೆದಿರಬೇಕು. ಆ ಚಿಕ್ಕದ್ದು ಬರೆದದ್ದಲ್ಲ ಅಂದ್ರೆ ಎಲ್ಲ ಅರ್ಥಗಳು ಹೋಯಿತಲ್ಲ ಅಂತಿರಬಾರದು. ಎಲ್ಲಾ ಅರ್ಥ ಚಿಕ್ಕ ಪದದಲ್ಲೇ ಬಂದಿರಬೇಕು. ದೊಡ್ಡ ಟೆಸ್ಟ್. ಆ ಟೆಸ್ಟ್ ಅಲ್ಲಿ 100% ಅಲ್ಲ, 400 ಮಾರ್ಕ್ ಅಂದ್ಕೊಂಡವರು ನಮ್ಮ ರಾಘವೇಂದ್ರ ಸ್ವಾಮಿಗಳು. ಅಂತ ಆನಂದ ಇನ್ಯಾವ ಗ್ರಂಥಗಳಿಂದ ಅಲ್ಲಯ್ಯ ನೀವು ಬರೆದದರಲ್ಲಿ, ಆ ಗ್ರಂಥ ಬಹಳ ಆನಂದ ಕೊಡುತ್ತೆ ಅಂತ ರಾಘವೇಂದ್ರ ಸ್ವಾಮಿಗಳ ಅಪರೂಪದ ಗ್ರಂಥಗಳ ಸ್ತೋತ್ರ ಮಾಡಿದರು. ಅಂದ್ರೆ ನಮ್ಮ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ತೋರಿಕೊಡ್ತಾರೆ, ರಾಯರ ಸೇವಾ, ರಾಯರ ಆರಾಧನಾ, ರಾಯರ ಚಿಂತನ ಹೇಗೆ ಮಾಡ್ತೀರಾ ಅಂದ್ರೆ ರಾಯರು ಹೀಗಿದ್ರು, ರಾಯರು ಹಾಗಿದ್ರು, ಸರಿ ಅದಕ್ಕೂ ತಲೆ ತೂಗ್ತಾರೆ. ಸರಿಪ್ಪ, ರಾಯರ ಒಳಗಿರೋ ಭಗವಂತವರನ್ನ ಹಾಗಿಟ್ಟಿದ್ದ ಅಂತ, ಅವರ ಆಕಾರ ವರ್ಣನೆ, ಅವರ ಜಪಸ್ವರ, ಅವರ ಅಕ್ಷತೆ ಅಂಗಾರ ಗಂಧ ಇವೆಲ್ಲ ವರ್ಣನೆ ಸರಿ ಚೆನ್ನಾಗಿದೆ, ಅದಕ್ಕೂ ತಲೆ ತೂಗ್ತಾರೆ. ರಾಯರಿಗೆ ಯಾವುದು ಸಂತೋಷ ಆಗುತ್ತೆ ಅಂದರೆ ಅವರು ಬರೆದ ಗ್ರಂಥಗಳ ಸ್ತೋತ್ರ ಮಾಡಿದರೆ ರಾಯರಿಗೆ ಬಹಳ ಸಂತೋಷ ಆಗುತ್ತೆ ಅಂತೆ. ರಾಯರತ್ರೆ ಯಾರೋ ಒಬ್ಬರು ಆಚಾರ ಸೇವಾಗ ಹೋದ್ರು, ಸೇವಾಗ ಹೋದ್ರೆ ಎಲ್ಲರಿಗೂ ಮಂತ್ರಾಕ್ಷರ ಕೊಡುತ್ತಾ ಇದ್ದಾರೆ. ಇವರು ಸೇವಾ ಮಾಡಲಿಕ್ಕೆ ಎಲ್ಲ ನೋಡಿದ್ರು, ನಾನು ತಿರುಗ್ತೇನೆ ಅಂತ ತಿರುಗಿ ಶುರು ಮಾಡಿದ್ರು. ರಾಯರಂದ್ರು ಎಲ್ಲ ನೀನೇ ತಿರುಗ್ಬೇಕು, ಅವ್ರಿಗೇನು ಗೊತ್ತಿಲ್ಲ ಪಾಪ ತಿರುಗ್ತಾರೆ, ನಿಂಗೆಲ್ಲ ಕೊಟ್ಟಿದ್ದೆ ಯಾಕೆ ಮಾಡಿದ್ದೆ, ಪಾರಾಯಣ ಮಾಡು. ಏನ್ ಮಾಡಲಿ ಸ್ವಾಮಿ, ಸುಧಾ ಪಾರಾಯಣ ಮಾಡು. ಅರ್ಥಸಹಿತ ಅರ್ಥಸಹಿತ ಚಿಂತನೆ ಮಾಡ್ತಾ ಪಾರಾಯಣ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಆ ಗ್ರಂಥ ಅಧ್ಯಯನ ಮಾಡಿದಾಗ ಅವರಿಗೆಲ್ಲ ಸಂಶಯ ತಲೆ ಉಳ್ಕೊಂಡಿತ್ತು. ಆ ಪಾರಾಯಣ ಮಾಡಿ
ಮಾತನಾಡುವಾಗ ರಾಯರದರಲ್ಲೇ ಎಲ್ಲ ಪರಿಹಾರ ಆಗ್ತಾ ಇದೆ, ಆನಂದ ಪಡುತ್ತಾ ಇದ್ದಾರೆ, ರಾಯರ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಈ ತರ ಸೇವಾ ವರ್ಷಗಳು ನಡೆಯಿತು. ಅವರಿಗೆ ನಾನು ಇಷ್ಟು ವರ್ಷ ಬಂದಿದ್ದೇನೆ, ರಾಯರ ಹತ್ರ ಇದ್ದೇನೆ, ಇಷ್ಟು ಕಾಲ ಆಯಿತೆಂಬುದು ನೆನಪಿಲ್ಲದಂತೆ ಆ ಸಂಶಯಗಳ ಪರಿಹಾರ ಆನಂದ ಪಡುತ್ತಾ ಇದ್ಬಿಟ್ಟಿದ್ದಾರೆ. ಅಷ್ಟೊಳಗೆ ಒಂದು ದಿವಸ ನೆನಪು ಕೊಟ್ಟರು ರಾಯರು, ಇಷ್ಟು ಕಾಲ ಆಯ್ತು ನೋಡಿ ಅಂತ. ಅವ್ರು ನೆನಪಾಯಿತು, ಏನಿಲ್ಲ ನನ್ನ ಮುಂದೆ ಬಂದವರೆಲ್ಲ ಒಂದ್ರು ಒಂದು ವಾರ ಸೇವಾ ಮಾಡಿ ಮಂತ್ರಾಕ್ಷತೆ ತೆಂಗಿನಕಾಯಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ, ಇಷ್ಟು ವರ್ಷ ಆಯ್ತು ನನಗೆ ಗೊತ್ತಿಲ್ಲಲ್ಲ. ಆಗ ರಾಯರ ಹತ್ರ ಬಂದು ಕೇಳಿಕೊಂಡದ, ಸ್ವಾಮಿ ನಿಮ್ ಸಂತೋಷ ಕೊಡುವಂತ ಪಾರಾಯಣ ಮಾಡ್ತಾ ಇದ್ದೀನಿ, ನಾನ್ ಕೇಳಿದ್ದು ಚಿಕ್ಕದು ಏನೋ ಕೇಳ್ಕೊಂಡು ಬಂದೆ, ಅದು ಕೊಡ್ಲೇ ಇಲ್ಲ ನೀವು, ಯಾಕೆ ಹೀಗೆ ಮಾಡಿದ್ದೀರಾ? ಅವತ್ತು ರಾಯರು ಸ್ವಪ್ನದಲ್ಲಿ ಬಂದ್ರಂತೆ, ಹೇಳಿದ್ರಂತೆ, ಇಲ್ಲಯ್ಯ ನೀನು ಕೇಳಿಕೊಂಡ ಚೂರು ನೀನು ಬಂದು ಸುಧಾ ಮುಟ್ಟಿದ ಕೂಡಲೇ ಕೊಟ್ಟಿದ್ದಾಯಿತು, ಸುಧಾ ಮುಟ್ಟಿದ ಕೂಡಲೇ ಕೊಟ್ಟಿದ್ದಾಯಿತು, ಮತ್ತೆ ಆವಿಷ್ಕಾರ ಇಟ್ಕೊಂಡಿದ್ದೀನ ನನ್ನನ್ನ ಅಂತ ಹೇಳಿದ್ರೆ, ಹೀಗೆ ಸೇವಾ ಮಾಡೋರು ಪಾರಾಯಣ ಮಾಡೋರು ಸಿಗಲ್ಲಯ್ಯ, ಎಲ್ಲ ಸುತ್ತಾಕೋರೆ ಬರ್ತಾರೆ, ಹೀಗ್ ಮಾಡೋರು ಸಿಗಲ್ಲ, ಅದಕ್ಕೆ ಸ್ವಲ್ಪ ಕಾಲ ಇರಲಿ ಅಂತ ನಾನು ಇಟ್ಟುಕೊಂಡೆ. ಅದಕ್ಕೆ ನಿನಗೆ ಜನ್ಮದಲ್ಲಿ ಸಿಗದೇ ಇರುವಂತಹ ವಿಶೇಷ ಅರ್ಥಗಳ ಸ್ಫೂರ್ತಿ ಅದು ನಾನು ಕೊಟ್ಟಿದ್ದೇನೆ, ಇದು ನೀ ಜನ್ಮ ಮೋಕ್ಷಕ್ಕೆ ಉಪಯೋಗ ಆಗುತ್ತೆ, ಹೌದಲ್ವಾ ಅಂತ ತಲೆ ತೋಗಿದ್ರಂತವರು. ಆ ರೀತಿ ರಾಯರಿಗೆ ಪ್ರೀತಿಕರವಾದ ಯಾವುದು ಅಂದ್ರೆ ಅವರ ಗ್ರಂಥಗಳ ಸ್ತೋತ್ರ. ಆ ಗ್ರಂಥದಲ್ಲಿ ಅವರು ಭಗವಂತನನ್ನ ಕೊಂಡಾಡಿದ ರೀತಿ, ಆಚಾರದ ಗ್ರಂಥಗಳ ಸಂಗ್ರಹ ಮಾಡಿದ ಅವರ ಕಷ್ಟ ಅದೆಲ್ಲ ಗಮನಿಸಿ ಸ್ವಾಮಿ ಹೀಗೆ ಮಾಡಿದ್ದೀರಾ ಅಂತ ಸ್ತೋತ್ರ ಮಾಡಿದರೆ ಅದರಿಂದ ಆಗುವಷ್ಟು ಆನಂದ ಇನ್ಯಾವುದರಿಂದ ರಾಘವೇಂದ್ರ ಸ್ವಾಮಿಗಳು ಆಗಲ್ಲ. ಆ ಹಾದಿಯನ್ನ ತೋರಿಕೊಟ್ಟವರೇ ನಮ್ಮ ವಾದಿಯಿಂದ ಗುರು ಸಾರ್ವಭೌಮರು ಎಂಬಲ್ಲಿಗೆ ಶ್ರೀಕೃಷ್ಣ ನಮಸ್ತು. ಇನ್ನೂ ಚೂರು ಉಳಿದಿದೆ, ಅದನ್ನ ಪುನಃ ಇನ್ನೊಂದು ಸಲ ಬಂದಾಗ ನೋಡೋಣ. ಚೂರಿದೆ.